हेलो फ्रेंड्स, वेलकम टू प्रेमा रेसिपीस। इवत्तिन रेसिपी काय सारु अंद्रे काय बज्जी अंतानु करितारे। इदन्न तुम्बा ईजी टेस्टी आगी माड्कोळ्ळबहुदु। माडो विधान नोडि, मोदलनेदागि स्टोव् मेले ओंदु प्यान इट्टिदीनि, अदरल्लि स्वल्प आयिल् अन्नु हाक्कोळ्ळ्तिदीनि। ಹಾಗೇನೇ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡಿ। ಈ ಈರುಳ್ಳಿನ ಸ್ವಲ್ಪ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ। ನಂತರ ಈಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಾ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಳ್ತಿದ್ದೀನಿ। ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಬೇಕು, ಅಂದರೆ ಇದನ್ನು ಫ್ರೈ ಮಾಡ್ದಿರಾನು ಹಾಕ್ಕೊಳ್ಬೋದು, ಆದರೆ ಹಸಿ ಸ್ಮೆಲ್ ಬರೋದ್ರಿಂದ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ನೋಡಿ। ಈ ರೀತಿ ಫ್ರೈ ಮಾಡ್ಬಿಟ್ಟು ಮಾಡಿದ್ರೆ ಗಮಾನೂ ಚೆನ್ನಾಗಿರುತ್ತೆ, ರುಚಿನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ। ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ। ಈಗ ಸಾಕಾಗುತ್ತೆ, ನಾನು ಸ್ಟೌವನ್ನು ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡ್ತೀನಿ। ನಂತರ ಈಗ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ, ಇದರಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ತಿದ್ದೀನಿ ನೋಡಿ। ಈ ಸೈಜ್ ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಸೇರಿಸ್ಕೊಳ್ತೀನಿ। ಅದಾದ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತೀನಿ, ಹಾಗೆಯೇ 8 ಅಥವಾ 10 ಎಸ್ಲಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ನೋಡಿ। ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಜೀರಿಗೆ ಮೆಣಸು, ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ। ನೆಕ್ಸ್ಟ್ ನಾನೀಗ ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನೋಡಿ। ಈಗ ಒಂದು ಕಾಲು ಟೀಸ್ಪೂನಷ್ಟು ಅರಿಶಿನ, ಮತ್ತು ನಾವು ಬೇಳೆ ಸಾರ್ಗೆ ಹಾಕ್ತೀವಲ್ಲ ಆ ಸಾಂಬಾರು ಪುಡಿನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ। ಓಕೆ, ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ, ಅಂದರೆ ನಮಗೆ ಗಂಧದ ಥರ ನುಣ್ಣಗಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ। ಈ ರೀತಿ ಮಾಡ್ಕೊಂಡಿದ್ದೀನಿ, ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ। ನೀವು ಈ ರೀತಿ ಅಂದರೆ ಒಳ್ಕಲ್ಲಿದ್ದರೆ ಒಳ್ಕಲ್ಲಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ। ಈಗ ನಾನು ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆನೂ ಇಟ್ಟಿದ್ದೀನಿ, ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ, ತುಪ್ಪನ ಕರಗೋದಕ್ಕೆ ಬಿಡೋಣ ನೋಡಿ। ಈಗ ತುಪ್ಪ ಚೆನ್ನಾಗಿ ಕರಗಿದೆ, ಇದರಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಿದ್ದೀನಿ, ಸಾಸಿವೆ ಚಿಟಪಟ ಅಂತ ಇದಾಗೇನೆ ಒಂದು 5 ಅಥವಾ 6 ಎಸ್ಲಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತೀನಿ ಹಾಗೇ ಫ್ರೆಶ್ ಆಗಿರೋಂಥ ಕರಿಬೇವು 2 ಕಡ್ಡಿಯಷ್ಟು ಹಾಕ್ಕೊಳ್ತಿದ್ದೀನಿ ನೋಡಿ। ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇದನ್ನು ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು। ಅದಾದ ನಂತರ ಈಗ ನಾವು ಗ್ರೈಂಡ್ ಮಾಡಿಟ್ಟಿರೋಂಥ ಮಸಾಲೆನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ನೋಡಿ। ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡಿ। ಈಗ ಮಿಕ್ಸ್ ಮಾಡಿ ನೋಡ್ತಿದ್ದೀನಿ, ಅಂದರೆ ನೀರು ಸಾಕಾಗುತ್ತಾ ಇನ್ನು ಹಾಕಬೇಕಾ ಅಂತ ನೋಡ್ತಿದ್ದೀನಿ ನೋಡಿ। ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು, ಅಂದರೆ ನಾವು ಸಾಂಬಾರು ಮಾಡ್ತೀವಲ್ಲ ಸಾಂಬಾರಿಗಿನ್ನ ಸ್ವಲ್ಪ ತೆಳ್ಳಗಿರಬೇಕು, ಹಾಗಂತ ರಸಕ್ಕಿನ್ನ ಸ್ವಲ್ಪ ತಿಕ್ಕಾಗಿರಬೇಕು, ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ। ನಂತರ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಓಕೆ। ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ, ಅಂದರೆ ಉಪ್ಪು ಖಾರ ಹುಳಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ಈ ಜಾಗದಲ್ಲಿ ಹಾಕ್ಕೊಳ್ಬೋದು, ಅಂದರೆ ಹುಳಿ ಶಾರ್ಟೇಜ್ ಬಂತು ಅಂದರೆ ನಿಮಗೆ ಹುಳಿನ ಸ್ವಲ್ಪ ನೆನೆಸಿಟ್ಕೊಂಡು ಆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ। ಇದು ಕರೆಕ್ಟಾಗಿದೆ, ಇದನ್ನು ನಾನು ಮುಚ್ಚಳ ಮುಚ್ಚಿಟ್ಟು ಇದನ್ನು 1-2 ನಿಮಿಷ ಇದೇ ರೀತಿ ಬಿಸಿ ಮಾಡ್ಕೊಳ್ತೀನಿ ನೋಡಿ। ಈಗ ಓಪನ್ ಮಾಡಿ ನೋಡೋಣ, ನೋಡಿದ್ರಲ್ಲ ಇದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ಇದನ್ನು ಕುದಿಯೋದಕ್ಕೆ ಬಿಡಬಾರ್ದು, ನಾವು ಮಿಕ್ಸ್ ಮಾಡಿಕೊಂಡು ಸುಮ್ಮನೆ ಹಾಗೆ ಬೇಯಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಈ ಸಾರನ್ನ ನೀವು ಕುದಿಯೋದಕ್ಕೆ ಬಿಡಲೇಬಾರ್ದು ನೋಡಿ। ಅದು ಕುದಿ ಬಂತು ಅಂದರೆ ಸಾರು ಕೆಟ್ಟೋಯಿತು ಅಂತಲೇ ಅರ್ಥ, ನೋಡಿಕೊಂಡು ಅಲ್ಲೇ ನಿಂತು ನೀವು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ। 1-3 ನಿಮಿಷ ಇದೇ ರೀತಿ ನಾವು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ। ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಿದ್ದೀನಿ, ಇದು ನಮಗೆ ಮುದ್ದೆ ಮತ್ತು ರೈಸ್ಗೆ ಒಳ್ಳೆ ಕಾಂಬಿನೇಷನ್ನು, ಜ್ವರ ನೆಗಡಿ ಈ ರೀತಿ ಬಂದಾಗ ನೀವು ಇದನ್ನು ಮಾಡಿಕೊಟ್ರೆ ಬಾಯಿಗೆ ತುಂಬ ರುಚಿ ಕೊಡುತ್ತೆ, ಹಾಗೆಯೇ ಬಾಯಿ ಕೆಟ್ಟಾಗೂ ಇದನ್ನು ಮಾಡ್ಕೊಳ್ಬೋದು।
ನೋಡಿ ಎಷ್ಟು ಸಿಂಪಲ್ ಆದಂಥ ಸಾಂಬಾರು ಅಲ್ವಾ, ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ನೋಡಿ ಈಗ ನಾನು ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ, ಫೈನಲಿ ನಮಗೆ ಸಾರು ರೆಡಿ ಆಯಿತು. ನಾನು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿ ರೈಸು ಮತ್ತು ಸಾರು ಅದರ ಜೊತೆಗೆ ನಾನು ಕಾಬೂಲ್ ಚೆನ್ನ ಉಸ್ಲಿ ಮಾಡ್ಕೊಂಡಿದ್ದೀನಿ. ಉಸ್ಲಿ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.